क्लास पद्यन यूतन पुट संख्य अरवत्कन तेरह पेज नंबर 64 अलतन पद्य पद्यव शिक्षण रत्न सी एस बनशंकरय्या बनशंकरय्या इवर बरदर ओके मगे पद्यव ಆಮೇಲೆ ಪಾಠದ ಪದ್ಯದ ಒಂದು ವಿವರಣೆ ನೋಡೋಣ ಓಕೆ ಪದ್ಯ ಐದು ಗೆಳೆತನ ಅಂದ್ರೆ ಫ್ರೆಂಡ್ಶಿಪ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ ಫ್ರೆಂಡ್ಶಿಪ್ ಜೀವಿಗಳಿಗೆ ಬದುಕಲು ಬೇಕು ಗಾಳಿ ಜೀವನಕ್ಕೆ ಬೇಕೇ ಬೇಕು ಗೆಳೆತನ ಸುಖದಲ್ಲಿ ದುಃಖದಲ್ಲಿ ಸಹಭಾಗಿ ಸುಖದಲ್ಲಿ ದುಃಖದಲ್ಲಿ ಸಹಭಾಗಿ ನೂ ನಲಿವುಗಳಲ್ಲಿ ಪಾಲುದಾರ ನೂ ನಲಿವುಗಳಲ್ಲಿ ಪಾಲುದಾರ ಹಗಲೇ ಇರಲಿ ಇರುಳೇ ಇರಲಿ ಮಳೆ ಸುರಿಯಲಿ ಬಿರುಬಿಸಿಲೇ ಇರಲಿ ಹೆಗಲಿಗೆ ಹೆಗಲನೆ ಕೊಡುವ ಹೆಗಲಿಗೆ ಹೆಗಲನೆ ಕೊಡುವ ತನ್ನ ಜೀವವನೇ ಪಣವಾಗಿಡುವ ತನ್ನ ಜೀವವನೇ ಪಣವಾಗಿಡುವ ಗೆಳೆತನಕ್ಕಿಲ್ಲ ಸಿರಿತನ ಬಡತನ ಜಾತಿ ಮತ ಪ್ರಾಂತ್ಯಗಳ ತರತಮ ಭಾಷೆಗೆ ಸಿಲುಕದಿದು ಎಂದೆಂದು ಭಾವನೆಗೆ ತಲೆಬಾಗುವುದೆಂದೆಂದು ಜೀವನವೆಂಬುದು ಬಿರುಗಾಳಿಯಾದರೆ ಗೆಳೆತನವೆಂಬುದೊಂದೇ ತಂಗಾಳಿ ದಣಿದ ದೇಹಕ್ಕೆ ನೊಂದ ಮನಸ್ಸಿಗೆ ಸಾಂತ್ವನ ನೀಡುವುದೊಂದೇ ಗೆಳೆತನ ಪದ್ಯವನ್ನು ಬರ್ತಕ್ಕಂಥರು ಶಿಕ್ಷಣ ರತ್ನ ಸಿ ಎಸ್ ಬನಶಂಕರಯ್ಯ ಅಂತ ಪದ್ಯದ ವಿವರಣೆ ಕಡೆಗೆ ನಾವು ಬರೋಣ ಇಲ್ಲಿ ಗೆಳೆತನ ಅಂತಂದ್ರೆ ಫ್ರೆಂಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ ಫ್ರೆಂಡ್ಸ್ ಗೆಳೆತನ ಜೀವಿಗೆ ಬದುಕಲಬೇಕು ಗಾಳಿ ಪ್ರತಿಯೊಂದು ಜೀವಿ ಕೂಡ ಬದುಕಬೇಕಂದ್ರೆ ಮುಖ್ಯವಾಗಿ ಗಾಳಿ ಬೇಕು ಅಂದ್ರೆ ವಾಯು ಅಂತ ಕರಿತೀವಿ ಆಮೇಲೆ ಏರ್ ಅಂತ ಕರಿತೀವಿ ಜೀವನಕ್ಕೆ ಬೇಕೇ ಬೇಕು ಗೆಳೆತನ ಹಾಗೆ ಪ್ರತಿಯೊಂದು ಜೀವಿಯು ಬದುಕಬೇಕಂತಂದ್ರ ಗಾಳಿ ಹೇಗೆ ಮುಖ್ಯನೋ ಹಾಗೆ ನಮ್ಮ ಜೀವನಕ್ಕೆ ನಮ್ಮ ಲೈಫ್ಗೆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಫ್ರೆಂಡ್ ಅನ್ನುವಂಥದ್ದು ಗೆಳೆತನ ಅನ್ನುವಂಥದ್ದು ಬೇಕೇ ಬೇಕು ಅನ್ನುವಂಥದ್ದು ಸುಖದಲ್ಲಿ ದುಃಖದಲ್ಲಿ ಸಹಭಾಗಿ ನೂ ನಲಿವುಗಳಲ್ಲಿ ಪಾಲುದಾರ ಯಾಕೆ ನಮ್ಗೆ ಗೆಳೆತನ ಬೇಕು ಯಾಕೆ ಫ್ರೆಂಡ್ಶಿಪ್ ಬೇಕಂತಂದ್ರ ನಮ್ಗೆ ಸುಖ ಆದಾಗ ಸಂತೋಷ ಆದಾಗ ಅವ್ರ ಜೊತೆ ಹಂಚ್ಕೋಬೇಕು ಆಮೇಲೆ ನಮ್ಗ ದುಃಖ ಆಗಿತ್ತಂದ್ರ ನೋವು ಆಗಿತ್ತಂದ್ರ ಅವಾಗ ಸಹಭಾಗಿ ಅಂದ್ರ ಅವ್ರ ಜೊತೆ ನಾವು ಹಂಚ್ಕೊಳ್ಳುವಂಥದ್ದು ಸುಖ ಆದ್ರು ಸಂತೋಷ ಇದ್ರು ಹಂಚ್ಕೋಬೇಕಾ ದುಃಖನು ನಾವು ಹಂಚ್ಕೊಂಡ್ರೆ ಏನಂದ್ರ ನಮ್ಮ ಮನಸ್ಸು ಎಷ್ಟೋ ಬೇಕಾದ್ರ ಹಗುರಾಗ್ತದೆ ಅನ್ನೋದು ನೋವು ನಲಿವುಗಳಲ್ಲಿ ಪಾಲುದಾರ ಇಲ್ಲಿ ನೋವು ಅಂದ್ರೆ ನಮ್ಗೆ ದುಃಖ ಅಥವಾ ನಮ್ಗೆ ಏನಾದ್ರೂ ಕಷ್ಟ ಬಂದಾಗ ನಲಿವು ಅಂತಂದ್ರೆ ಖುಷಿ ಸಂತೋಷ ಆದಾಗ ಹಂಚ್ಕೊಳ್ಳಕ್ಕೆ ಒಬ್ಬ ಪಾಲುದಾರ ಬೇಕು ಪಾಲುದಾರ ಅಂದ್ರೆ ಭಾಗಸ್ಥ ಅಥವಾ ಪಾರ್ಟ್ನರ್ ಅಂತ ಕರಿತೀವಿ ನಮ್ಗೊಬ್ಬ ಪಾರ್ಟ್ನರ್ ಬೇಕು ಯಾಕಂದ್ರೆ ನಮ್ಗ ದುಃಖ ಆದಾಗ ಹಂಚ್ಕೋಬೇಕು ಕಷ್ಟ ಆಮೇಲೆ ಖುಷಿ ಆದಾಗ ಜೊತೆ ಹಂಚ್ಕೊಂಡ್ರೆ ನಮ್ಮ ಮನಸ್ಸ ಬಹಳ ಹಗುರಾಗ್ತತಿ ಅನ್ನುವಂಥದ್ದು ಹಗಲೇ ಇರಲಿ ಈರುಳೆ ಇರಲಿ ಮಳೆ ಸುರಿಯಲಿ ಬಿರಿ ಬಿಸಿಲೇ ಇರಲಿ ಹೆಗಲಿಗೆ ಹೆಗಲನ್ನೇ ಕೊಡುವ ತನ್ನ ಜೀವವನೇ ಫಲವಾಗಿ ನೋಡ್ರಿ ಎಷ್ಟೊಂದು ಅದ್ಭುತವಾಗಿ ಈ ಒಂದು ಪದ್ಯವನ್ನು ಕವಿ ಬರ್ತಾರಂತಂದ್ರ ಹಗಲ ಇರಲಿ ಅಥವಾ ರಾತ್ರಿನೇ ಇರಲಿ ಡೇ ಅಂಡ್ ನೈಟ್ ಹೌದಾ ಮಳೆಯಾದ್ರೆ ಸುರಿಲಿ ರೇನ್ ಆದ್ರೆ ಬರ್ಲಿ ಬಿಸಿಲಾದ್ರೆ ಬರ್ಲಿ ನೋಡ್ರಿ ಎಷ್ಟೊಂದು ಅದ್ಭುತವಾಗಿ ಕವಿ ಬರ್ತಾರಂತಂದ್ರ ರಾತ್ರಿ ಹಗಲಿ ಆದ್ರೂ ಸಹಿತ ಮಳೆ ಬಂದ್ರು ಬಿಸಿಲು ಬಂದ್ರೂ ಸಹಿತ ಹೆಗಲನೆ ಹೆಗಲೆ ಕೊಡುವ ಹೆಗಲ ಅಂದ್ರೆ ಇದು ಭುಜ ನೋಡ್ರಿ ಇದಕ್ಕ ಭುಜ ಅಂತ ಕರಿತೀವಿ ಹೆಗಲ ಹೆಗಲಿಗೆ ಹೆಗಲು ಕೊಡುವ ತನ್ನ ಜೀವವನೇ ಪಣವಾಗಿಡುವ ಫ್ರೆಂಡ್ಶಿಪ್ ಬಂದ್ರೆ ನೋಡ್ರಿ ಹೆಂಗಿರತ್ತಂದ್ರ ರಾತ್ರಿನೇ ಆಗ್ಲಿ ಹಗಲಿನೇ ಆಗ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆತ ಏನೋ ಆತಪ್ಪ ಅಂದ್ರೆ ಹೋಗ್ಬಿಡ್ತಾರ ತಕ್ಷಣ ಆಮೇಲೆ ಮಳೆನೇ ಬರ್ಲಿ ಬಿಸಿಲೇ ಬರ್ಲಿ ಆಮೇಲೆ ಹೆಗಲಿಗೆ ಹೆಗಲು ಕೊಡು ಅಂದ್ರೆ ನಮ್ಗೆ ಹೆಗಲಿಗೆ ಹೆಗಲು ಕೊಡುವಂತಂದ್ರೆ ನಮ್ಮ ನಮಗೆ ಸಹಾಯವಾಗಿ ನಿಲ್ತಾರ ಯಾರು
ಗೆಳೆತನ ಅನ್ನುವಂಥದ್ದು ಫ್ರೆಂಡ್ಶಿಪ್ ಅನ್ನುವಂಥದ್ದು ತನ್ನ ಜೀವವನ್ನೇ ಪಣವಾಗಿಡುವ ನೋಡ್ರಿ ಫ್ರೆಂಡ್ಶಿಪ್ ಅನ್ನುವಂಥದ್ದು ಗೆಳೆತನ ಅನ್ನುವಂಥದ್ದು ಏನಪ್ಪಂದ್ರ ಒಂದೊಂದು ಟೈಮ್ದೊಳಗ ಸಮಯದೊಳಗ ತಮ್ಮ ಜೀವವನ್ನೇ ಎಷ್ಟು ಫ್ರೆಂಡ್ಸ್ಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ಮಕ್ಕಳೇ ಗೆಳೆತನಕ್ಕಿನೆಲ್ಲ ಸ್ತ್ರೀತನ ಬಡತನ ಜಾತಿ ಮತ ಪ್ರಾಂತ್ಯಗಳ ತರತಮ ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಬೇಕಂದ್ರ ನಾವು ಫ್ರೆಂಡ್ ಆಗ್ಬೇಕಂತಂದ್ರ ಇಲ್ಲಿ ಸ್ತ್ರೀತನ ಶ್ರೀಮಂತಿಕೆ ಬಡತನ ಅನ್ನುವಂಥದ್ದು ಆಮೇಲೆ ಜಾತಿ ಆ ಜಾತಿ ಈ ಜಾತಿ ಆಮೇಲೆ ಮತ ಧರ್ಮ ನೀ ಆ ಧರ್ಮ ಈ ಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಬೌದ್ಧ ಅಂತ ಏನಿಲ್ಲ ಹಿಂದೂಗಳು ಹಿಂದೂಗಳು ಅಷ್ಟೇ ಫ್ರೆಂಡ್ಸ್ ಮಾಡ್ಕೋಬೇಕಂತಿಲ್ಲ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅಷ್ಟೇ ಮಾಡ್ಕೋಬೇಕಂತಿಲ್ಲ ಜೈನ್ರು ಜೈನ್ರನ್ನ ಮಾಡ್ಕೋಬೇಕಂತಿಲ್ಲ ಸೊ ಇಲ್ಲಿ ಫ್ರೆಂಡ್ಶಿಪ್ಗೆ ಯಾವುದೇ ಒಂದು ಜಾತಿ ಅನ್ನುವಂಥದ್ದು ಇಲ್ಲ ಧರ್ಮ ಅನ್ನುವಂಥದ್ದಿಲ್ಲ ಹಾಗೆ ಬಡತನ ಶ್ರೀಮಂತಿಕೆ ಅನ್ನುವಂಥದ್ದು ಇಲ್ಲ ಇಲ್ಲಿ ಪ್ರಾಂತ್ಯ ಅಂದ್ರೆ ರಾಜ್ಯ ಅಂದ್ರೆ ಜಾತಿ ಧರ್ಮ ಯಾವುದೇ ಒಂದು ರಾಜ್ಯ ಆಗಲಿ ಅಲ್ಲಿ ತರತಮ ಅಂತಂದ್ರೆ ಫೋನ್ ಕಂಪಾರಿಸನ್ ಮಾಡೋಂಗಿಲ್ಲ ಅಂದ್ರೆ ಆ ಜಾತಿಯ ಫ್ರೆಂಡ್ಶಿಪ್ ಮಾಡಿದ್ರಿ ಈ ತರಹದ ಜೊತೆ ಫ್ರೆಂಡ್ಶಿಪ್ ಮಾಡಿ ಬೇರೆ ರಾಜ್ಯದ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದು ಸೊ ಇಂಥ ಹೋಲಿಕೆ ಕಂಪಾರಿಸನ್ ನಾವು ಮಾಡುವಂಗಿಲ್ಲ ಭಾಷೆಗೆ ಸಿಗುಕತ್ತಿದ್ದು ಎಂದೆಂದು ಇದೇನಪ್ಪ ಅಂದ್ರೆ ಗುಜರಾತ್ ಉತ್ತರ ಪ್ರದೇಶ ತಮಿಳ್ನಾಡು ಅಲ್ಲಿಂದ ಕೂಡ ಫ್ರೆಂಡ್ಸ್ ಇರ್ತಾರೆ ಅಲ್ಲಿಂದ ಕೂಡ ಅಂದ್ರೆ ಭಾಷೆ ಅವ್ರದ್ದು ಬೇರೆ ಆಗಿದ್ರು ಕೂಡ ನಮ್ಮ ಭಾಷೆ ಬೇರೆ ಆಗಿದ್ರು ಕೂಡ ಆ ಭಾಷೆಗೆ ಏನಪ್ಪ ಅಂತಂದ್ರೆ ನಾವು ಅಲ್ಲಿ ಸಿಲುಕದೆ ಏನಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅವ್ರು ಕರ್ನಾಟಕದಾರ ಅಲ್ಲಿ ಬಿಡ ಕನ್ನಡ ಮಾತಾಡಂಗ ಬಿಡ ಅನ್ನುವಂಗಿಲ್ಲ ನಮ್ಗೆ ಮುಖ್ಯವಾಗಿರ್ತಕ್ಕಂಥದ್ದು ಗೆಳೆತನಕ್ಕೆ ಏನಪ್ಪ ಅಂದ್ರೆ ಭಾಷೆ ಮುಖ್ಯ ಅಲ್ಲ ಅದಕ್ಕೇನಪ್ಪ ಅಂತಂದ್ರೆ ಭಾವನೆಗೆ ಒಂದೇ ತಿಳಿವಾಗಬೇಕು ಅಂದ್ರೆ ಮನಸ್ಸಿನ ನಮ್ಮ ಭಾವನೆಗಳಿಗೆ ಏನ್ ಬೆಲೆ ಕೊಡ್ತಾರಲ್ಲ ಅದು ಮುಖ್ಯ ಅನ್ನುವಂಥದ್ದು ಭಾಷೆ ಮುಖ್ಯ ಅಲ್ಲ ಇಲ್ಲಿ ಯಾವುದೇ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಆಮೇಲೆ ಯಾವುದೇ ರಾಜ್ಯ ಮುಖ್ಯ ಅಲ್ಲ ಸಿರಿತನ ಮುಖ್ಯ ಅಲ್ಲ ಅಥವಾ ಬಡತನ ಮುಖ್ಯ ಅಲ್ಲ ಇಲ್ಲಿ ನಮ್ಮ ಭಾವನೆಗಳಿಗೆ ಅವರು ತಲೆ ಬಾಕ್ತಾರ ಅಂದ್ರೆ ಸರೆಂಡರ್ ಆದ್ರಪ್ಪ ಅಂದ್ರೆ ಸರೆಂಡರ್ ಅಂತ ಕರಿತೀವಿ ಅಂದ್ರೆ ಶರಣಾದವು ನಮ್ಮ ಭಾವನೆಗಳಿಗೆ ಅವ್ರ ಸಮ್ಮತಿನ ಕೊಟ್ಟದಾಗ ಅದು ಒಂದೇ ಏನಪ್ಪ ಅಂದ್ರೆ ಗೆಳೆತನ ಅನ್ನುವಂಥದ್ದು ನೋಡ್ತೀವಿ ಜೀವನವೆಂಬುದು ಬಿರುಗಾಳಿಯಾದ್ರೆ ಗೆಳೆತನವೆಂಬುದು ಒಂದೇ ತಂಗಾಳಿ ನೋಡ್ರಿ ಲೈಫ್ ಅನ್ನುವಂಥದ್ದು ಜೀವನ ಅನ್ನುವಂಥದ್ದು ಬೀಸುವಂತ ಒಂದು ಬಿರುಗಾಳಿ ಆಗಿರ್ತದೆ ನೋಡ್ರಿ ಹೌದಾ ಇಲ್ಲಿ ಬಿರುಗಾಳಿ ಅಂದ್ರೆ ಬಿರುಸಾಗಿರ್ತಕ್ಕಂಥ ಗಾಳಿ ಅಂದ್ರೆ ಮರಗಳನ್ನೇ ಮುರು ಬೀಳ್ತಿರ್ತಾವ ನೋಡ್ರಿ ಎಲ್ಲ ಬಿರುಗಾಳಿ ಬೀಸಾಕೈತಂತದ ಚಂಡಮಾರುತ ಅಂತ ಕರಿತೀವಿ ನೋಡ್ರಿ ಬಿರುಗಾಳಿ ಗಿಡ ಮರಗಳೇ ಏನಂದ್ರೆ ಬಿದ್ದು ಬಿಡ್ತಾವ ಅಂತ ಬಿರುಗಾಳಿ ಜೀವನ ಅನ್ನುವಂಥದ್ದು ಒಂದು ಬಿರುಗಾಳಿ ಇದ್ದಂಗ ಆದ್ರೆ ಗೆಳೆತನ ಅನ್ನುವಂಥದ್ದು ಅದು ತಂಗಾಳಿ ಇದ್ದಂಗ ಅಂತಂದ್ರೆ ತಂಪಾದ ಒಂದು ಗಾಳಿ ಇದ್ದಂಗ ನೋಡ್ರಿ ಎಷ್ಟೊಂದು ಹೋಲಿಕೆ ಇದೆ ಅಂದ್ರೆ ಲೈಫ್ ಒಂದು ಮತ್ತು ಫ್ರೆಂಡ್ಸ್ಗೆ ಫ್ರೆಂಡ್ಶಿಪ್ಗೆ ಜೀವನ ಅನ್ನುವಂಥದ್ದು ಒಂದು ಬಿರುಗಾಳಿ ಹೆಂಗ ಬೀಸ್ತಿರ್ತಂಗ ಹೌದಾ ಆದ್ರೆ ಗೆಳೆತನ ಅನ್ನುವಂಥದ್ದು ಫ್ರೆಂಡ್ಶಿಪ್ ಅನ್ನುವಂಥದ್ದು ಏನಂತಂದ್ರೆ ತಂಗಾಳಿ ತಂಪಾದ ಗಾಳಿ ಬೀಸ್ತಿರ್ತದೆ ಅನ್ನುವಂಥದ್ದು ದಣಿದ ದೇಹಕ್ಕೆ ನೊಂದ ಮನಸ್ಸಿಗೆ ಸಾಂತ್ವನ ನೀಡುವುದೊಂದೇ ಗೆಳೆತನ ನೋಡಿ ಎಷ್ಟೊಂದು ಅದ್ಭುತವಾಗಿ ಕೊನೆ ಎರಡು ಸಾಲುಗಳನ್ನ ಕವಿ ಹೇಳ್ತಾನ ಅಂತಂದ್ರ ದಣಿದ ದೇಹಕ್ಕೆ ಅಂದ್ರ ಟಯರ್ಡ್ ಆಗಿರ್ತೈತಿ ಯಾವ್ದೇ ಅದಕ್ಕೆ ದೇಹಕ್ಕೆ ನಮ್ಮ ಫಿಸಿಕಲ್ ಎಂತದ್ದು ಹೌದಾ ಈ ಒಂದು ದೇಹಕ್ಕೆ ಟಯರ್ಡ್ ಆದಾಗ ಅಂದ್ರೆ ಆಯಾಸವಾದಾಗ ಬೇಸರ ಆದಾಗ ಏನಪ್ಪ ಅಂತಂದ್ರ ಏನೋ ಮನಸ್ಸಿಗೆ ನೋವು ಆದಾಗ ಸಾಂತ್ವನ ನೀಡುವಂಥದ್ದು ಯಾವಪ್ಪ ಅಂದ್ರ ಸಮಾಧಾನ ಮಾಡುವಂಥದ್ದು ಕೌನ್ಸಿಲಿಂಗ್ ಅಂತ ಕರಿತೀವಿ ಹೌದಾ ಸಮಾಧಾನ ಯಾರು ಮಾಡ್ತಾರಂದ್ರ ಅದು ನಮ್ಮ ನಿಜವಾಗಿರ್ತಕ್ಕಂತ ಗೆಳೆಯರು ಅಥವಾ ಗೆಳತಿಯರು ಫ್ರೆಂಡ್ಶಿಪ್ ಏನಪ್ಪಂದ್ರ ಅಲ್ಲಿ ನಮ್ಗೇನೋ ಕಷ್ಟಗಳಿಗಿದ್ದಾಗ ಧೈರ್ಯ ಕೊಡ್ತಾರ ಖುಷಿಗಳಿಗಿದ್ದಾಗ ನಮ್ಗೂ ಏನಂದ್ರ ಬಹಳ ಸಪೋರ್ಟ್ ಆಗಿರ್ತಾರ ನಾವು ನೋಡ್ತೀವಿ ಅದಕ್ಕಾಗಿ ನಮ್ಗ ಟಯರ್ಡ್ ಆಗಿತ್ತಪ್ಪ ಅಂತಂದ್ರ ನಮ್ಮ ಮನಸ್ಸಿಗೆ ಬಹಳ ನೋವಾಗಿತ್ತಂದ್ರ ನಮ್ಗ ಸಮಾಧಾನ ಹೇಳೋರು ಯಾರು ಅಂತಂದ್ರ ಅದು ನಿಜವಾಗಿರ್ತಕ್ಕಂತ ಗೆಳತಿ ಗೆಳೆಯರು ಅನ್ನುವಂಥದ್ದು ಇದು ಫ್ರೆಂಡ್ಶಿಪ್ ಅನ್ನುವಂಥದ್ದು ಓಕೆ ಮಕ್ಕಳೇ ಇಲ್ಲಿ ಇಲ್ಲಿವರೆಗೆ ಏನಂತಂದ್ರೆ ಇದು ಗೆಳೆತನ ಅನ್ನುವಂಥ ಒಂದು ಪದ್ಯ ನಿಮ್ಗೆ ಏನಾದ್ರೂ ಡೌಟ್ ಸಿಕ್ತಪ್ಪ ಅಂದ್ರೆ ಫೋನ್ ಹಚ್ಚಿ ಕೇಳ್ಬೋದು ಓಕೆ ಮಕ್ಕಳೇ ಇಲ್ಲಿ ಫ್ರೆಂಡ್ಶಿಪ್ ಅನ್ನುವಂಥದ್ದು ಗೆಳೆತನ ಅನ್ನುವಂಥದ್ದು ಜೀವಿಗಳಿಗೆ ಬದುಕಾಕ ಹೇಗೆ ಕಾಣಬೇಕು ಹಾಗೆ ನಾವು ಕೂಡ ಬದುಕಲಿಕ್ಕೆ ಎಲ್ರು ಬದುಕಲಿಕ್ಕೆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಬಹಳ ಮುಖ್ಯ ಇದೆ ಇಲ್ಲಿ
ಆಗಲೆ ರಾತ್ರಿ ಆಗಲಿ ಹಗಲಾಗಲಿ ಇಲ್ಲಿ ಮಳೆ ಬರಲಿ ಬಿಸಿಲೇ ಬರಲಿ ಆದ್ರೆ ಹಗಲಿಗೆ ನಮ್ಮ ಬುಸುಕು ಬುಸಾ ಕೊಡೋರು ಯಾರಪ್ಪ ಅಂದ್ರೆ ನಮ್ಮ ಸಹಾಯಕ ಬರೋರು ಯಾರಪ್ಪ ಅಂದ್ರೆ ಪ್ರಾಣವನ್ನೇ ಕೊಡುವಂತವ್ರು ಯಾರಪ್ಪ ಅಂದ್ರೆ ಅದು ಗೆಳೆತನ ಅನ್ನುವಂಥದ್ದು ನೋಡ್ತದೆ ಮಕ್ಕಳೇ. ಆಮೇಲೆ ಗೆಳೆತನಕ್ಕೆ ಯಾವುದೇ ಶ್ರೀಮಂತಿಕೆ ಬೇಡ, ಬಡತನ ಅನ್ನುವಂಥದ್ದಿಲ್ಲ, ಜಾತಿ ಧರ್ಮ ರಾಜ್ಯ ಅನ್ನುವಂಥದ್ದಿಲ್ಲ, ಯಾವುದೇ ಭಾಷೆಯೂ ಕೂಡ ಇಲ್ಲ. ಏನಪ್ಪ ಅಂದ್ರೆ ಭಾವನೆಗಳು ಹೊಂದಿದ್ರೆ ಸಾಕು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಕೊನೆಯದಾಗಿ ಜೀವನ ಅನ್ನುವಂಥದ್ದು ಲೈಫ್ ಅನ್ನುವಂಥದ್ದು ಒಂದು ಬಿರುಗಾಳಿ ಇದ್ದಂಗ, ಅದಕ್ಕಾಗಿ ಗೆಳೆತನ ಅನ್ನುವಂಥದ್ದು ಒಂದು ತಂಪಾದ ಗಾಳಿ ಬೀಸಿದಂಗ, ಅದಕ್ಕಾಗಿ ನಾವು ಏನೋ ದಯವಾದಾಗ ಆಯಾಸಾದಾಗ ಏನಪ್ಪ ಅಂತಂದ್ರೆ ನಮ್ದು ನಮ್ಮ ಮನಸ್ಸಿಗೆ ಏನಪ್ಪಂದ್ರ ಸಮಾಧಾನ ಇಡುವುದು ಯಾವ್ದಂದ್ರೆ ಅದು ಗೆಳೆತನ ಅನ್ನುವಂಥದ್ದನ್ನ ಕವಿ ಈ ಒಂದು ಪದ್ಯ ಇದು ಗೆಳೆತನ ಅನ್ನುವಂಥ ಒಂದು ಪದ್ಯದೊಳಗದನ್ನ ವ್ಯಕ್ತಪಡಿಸ್ತಾನೆ.